ಸುಮ್ಮನೆ ಬರ್ತಾರೆ ನೋಡ್ತಾರೆ, ಅಲ್ಲಿದೆ ಆನೆ ಅಲ್ಲಿ ಯಾರು ಹೋಗ್ಬೇಡಿ, ಅದು ಪ್ರಚೋದನೆ ಬ್ಯಾಂಡ್ ಸೆಟ್ಟು ಮತ್ತೆ ಮೈಕು ಎಲ್ಲ ಇದ್ ಮಾಡಕ್ ಹೋಗ್ಬೇಡಿ, ಅವು ನಿಮ್ಮೇಲೆ ಬರ್ತವೆ ಅಂತ ನಮ್ಗೆ ಸುಳ್ಳು ಹೇಳ್ತಿದ್ರು. ಸುಳ್ಳು ಸಂತೆ ರಾಜಕೀಯ ನಮ್ಗೆ ಯಾಕೆ ಬೇಕಯ್ಯ, ಪಟಾಕಿ ಹೊಡಿಬೇಡಿ, ಹೊಡಿದೇ ಇದ್ರೆ ತೋಟನ ಪೂರ ನಾಶ ಮಾಡ್ತವೆ. ಒಂದು ಒಂದು ವರ್ಷ ಒಂದು ಅಡಿಕೆ ಬೆಳೆಯೋದಕ್ಕೆ 25 ವರ್ಷ ಬೇಕು. ದೇವರಾಣೆ ಯಾರು ಒಳ್ಳೆ ಊರಲ್ಲಯ್ಯ, ನಿನ್ನೆ ಅದನ್ನೆಲ್ಲ ರೇಂಜ್ ಫೋನ್ ಮಾಡಿದೆ, ನಾವೇನೋ ಮಾಡಕ್ಕಾಗಲ್ಲ ರೀ, ನೀವೇ ಫೋನ್ ಮಾಡ್ಕೊಳ್ಳಿ ಎಂತ ಫೋನ್ ಕೊಡ್ತೀವಿ ಉತ್ತರ ಹೇಳ್ತಾರೆ. ನಾವೇನು ಮಾಡಬೇಕು, ಕೇಳೋಕೆ ಬಂದ್ರೆ ಕೊಂದೆ ಬಿಡ್ತಾರಯ್ಯ. ಎಂಟು ದಿನದಿಂದ ನಮ್ಮ ಕಾರ್ಯಮನೆ ಮತ್ತು ಜೋಳದೊಳ ಭಾಗ ಪಾಳ್ಯ ಮತ್ತು ಇಲ್ಲಿ ಇಂದಾವರ ಹುಕ್ಕುಂದ ಭಾಗದಲ್ಲೇ ಸುತ್ತರಿತಿದೆ. ಇದು ಅವರಿಗೆ ಬರ್ತಾರೆ ಈ ಜೀಪಲ್ಲಿ ಬರೋಕ್ಕಲ್ಲ ಅಂತಲ್ಲ, ಒಂದು 6-7 ಗಂಟೆ ಟೈಮಲ್ಲಿ ಬರ್ತಾರೆ, ಜೀಪಿಂದ ಇಳಿಯಲ್ಲ. ಓ ಇದು ಸುಮ್ಮನೆ ಬರೋದು, ಬಂದುಬಿಟ್ಟು ಪಟಾಕಿ ಎಲ್ಲ ಯಾಕ್ರಿ ಹೊಡಿತೀರಾ, ಲೈಟ್ ಆಫ್ ಮಾಡಿ ಕೇಳ್ರಿ, ಬಾಗ್ಲಕ್ಕೆ ಕೇಳ್ರಿ ಅಂತ ಎಲ್ಲ ಹೇಳ್ಕೊ ಹೋಗ್ತಾ ಇದ್ದಾರೆ. ಅಲ್ಲಿ ತುಂಬ ಅಷ್ಟು ಊರು ಜನನೂ ಇದ್ದಾರೆ. ಈಗೇನಾಗ್ತಾ ಇದೆ, ಬಂದು ಇಷ್ಟು ದಿವಸ ಬಾಳೆ ಮತ್ತು ಅಡಿಕೆ ಎಲ್ಲ ನಾಶ ಮಾಡ್ತಾ ಇತ್ತು, ಈಗ ಬಂದುಬಿಟ್ಟು ಈಗೇನಾಗ್ತಾ ಇದೆ, ಮನೆ ಹತ್ತಿರನೇ ಹತ್ತಿರಕ್ಕೆ ಬರ್ತಾ ಇದೆ. ಈಗ ಅರಣ್ಯ ಅಧಿಕಾರಿಗಳು ಜೀಪಲ್ಲಿ ಬರ್ತಾರೆ, ಪಟಾಕಿ ಹೊಡಿಬೇಡಿ ಅಂತ ಹೇಳ್ತಾರೆ, ಜನಗಳು ಹೋಗಬೇಡಿ ತೋಟಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅವ್ರು ರಾತ್ರಿ 8 ಗಂಟೆ ನಂತರ ಅವರು ನಡಿಗೆಯನ್ನು ಶುರು ಮಾಡಿದ್ದಾವೆ. ಅವು ಮೂಡಿಗೆರೆ ಭಾಗದಿಂದ ಬಂದು ಇಲ್ಲಿ ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾವೆ. ಎಲ್ಲರ ಮನೆ ತೋಟದಲ್ಲೂ ಕಾಫಿ ಗಿಡ, ಬಾಳೆಗಿಡ, ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ನಾಶ ಆಗಿದೆ. ಅವರು ಏನಂತ ಹೇಳ್ತಾರೆ ಅಂದರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಪರಿಹಾರಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರೈತ ಕಾಯ್ತಾ ಇಲ್ಲ, ಪರಿಹಾರ ಕೇಳ್ತಾ ಇಲ್ಲ ಯಾರು. ನಾವು ಇಲ್ಲೆಲ್ಲ ಸೇರಿರೋದು ಆನೆಗಳನ್ನು ಸ್ಥಳಾಂತರ ಮಾಡಿ ಅಂತ ಕೇಳ್ತಿದ್ದೇವೆ, ಬಿಟ್ಟರೆ ಪರಿಹಾರ ಕೊಡಿ ಅಂತ ಇಲ್ಲಿ ತನಕ ಯಾರೂ ಕೂಡ ಕೇಳಿಲ್ಲ ನಾವು. ಎಕರೆ ತೋಟದ ಹತ್ರ ಬಂದರೆ ಪಟಾಕಿ ಹೊಡಿಬೇಡಿ ಅಂತಾರೆ, ಪಟಾಕಿ ಹೊಡಿಬೇಡಿ, ಹೊಡಿದೇ ಇದ್ರೆ ತೋಟನ ಪೂರ ನಾಶ ಮಾಡ್ತವೆ. ಒಂದು ವರ್ಷ ಒಂದು ಅಡಿಕೆ ಬೆಳೆಯೋದಕ್ಕೆ 25 ವರ್ಷ ಬೇಕು. ಅಡಿಕೆಗಳನ್ನು ಒಂದನ್ನು ಬಿಟ್ಟಿಲ್ಲ ಬಿಡಿ, ಅಡಿಕೆ ಬಾಳೆ ಕಾಫಿ ಗಿಡಗಳನ್ನೆಲ್ಲ ತುಣಿದು 25 ಆನೆ ಬರೋದು ಅಂದರೆ ಹುಡುಗಾಟದ ವಿಚಾರನ ಇವ ಹೇಳಿದರೆ ಇವರಿಗೆ ಅವರಿಗೆ ಅದಕ್ಕೆ 2 ದಿನ ಗಡುವು ಕೊಟ್ಟಿದ್ದೀವಿ. 2 ದಿನದಲ್ಲಿ ಓಡಿಸ್ಲಿಲ್ಲ ಅಂದರೆ ಉಗ್ರ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಸುಮಾರು 8 ದಿವಸದಿಂದ ಆನೆಗಳು ಬಂದಿದ್ದಾವೆ, 24 ಆನೆ ಬಂದಿದೆ. ಸುಮಾರು 100,000 ರೂಪಾಯಿ ಬೆಳೆ ಹಾನಿಯಾಗಿದೆ, ಅಡಿಕೆ ಮತ್ತು ಬಾಳೆ ಅದ್ರ ಜೊತೆಗೆ ಕಾಫಿ ಗಿಡ ಎಲ್ಲ ಲುಕ್ಸಾನ್ ಮಾಡಿದೆ. ಇದು ಗೇಟು ಕಾಂಪೌಂಡು ಎಲ್ಲ ಒಡೆದಾಕಿದೆ, ಮರಗಳನ್ನು ಎಲ್ಲ ಉಳಿಸ್ಕೊಂಡು ಹೋಗಿದೆ, ಹಂಗಾಗಿ ಬೆಳೆ ನಾಶ ಆಗಿದೆ ಸರ್. ಅರಣ್ಯ ಇಲಾಖೆ ಓಡಿಸೋ ಪ್ರಯತ್ನ ಮಾಡ್ತಿದ್ದಾರೆ? ಇಲ್ಲ, ಸುಳ್ಳು, ಸುಮ್ಮನೆ ಬರ್ತಾರೆ ನೋಡ್ತಾರೆ, ಅಲ್ಲಿದೆ ಆನೆ ಅಲ್ಲಿ ಯಾರು ಹೋಗಬೇಡಿ, ಅದು ಪ್ರಚೋದನೆ ಬ್ಯಾಂಡ್ ಸೆಟ್ಟು ಮತ್ತು ಮೈಕು ಎಲ್ಲ ಇದು ಮಾಡಕ್ಕೆ ಹೋಗಬೇಡಿ, ಅವು ನಿಮ್ಮೇಲೆ ಬರ್ತವೆ ಅಂತ ನಮಗೆ ಸುಳ್ಳು ಹೇಳ್ತಿದ್ದಾರೆ ಸರ್. ಜೀಪಿಂದ ಕೆಳಗಡೆ ಇಳಿಯೋದೇ ಇಲ್ಲ ಅವರು. ಅವರು 4 ದಿವಸದಲ್ಲಿ ಮಾಡಲಿಲ್ಲ ಆ ಆನೆನ ಮತ್ತು ಮೂಲಸ್ಥಾನ ಕಳಿಸ್ಲಿಲ್ಲ ಅಂದರೆ ಮಲೆನಾಡಲ್ಲಿ ಇರ್ತಕ್ಕಂಥ ಏನು ಭಾಗ ಜನ ಇದ್ದಾರೆ, ರೈತರಾಗ್ಬೋದು ಕಾರ್ಯಕ್ರಮ ಆಗ್ಬೋದು, ಎಲ್ಲ ಸೇರಿ DFO ಕಚೇರಿ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ.
ರಾತ್ರಿ ಭಾಗದಲ್ಲಿ ಮಾತ್ರ ಓಡಾಡ್ಕೊಂಡು ನೀವು ನೋಡಿ ನಿಮ್ತಿರೋ ಬಿಟ್ಟಿದ್ರು ನಮ್ಮಲ್ಲಿ 200-300 ಎಕರೆ ಅಥವಾ 10 ಎಕರೆ ಜಾಗ ಇದ್ರು ಸರ್ ಆಂಬರ್ ವ್ಯಾಲಿ ಸ್ಕೂಲಲ್ಲಿ ಆಂಬರ್ ವ್ಯಾಲಿ ಸ್ಕೂಲಲ್ಲಿ 15 ಎಕರೆನಲ್ಲಿ ಬೆಳಗ್ಗೆ ಸಂಜೆವರೆಗೂ ಮಲ್ಕೊಂಡು ನಿಂತೋಗಿದ್ದಾರೆ ಅಂದ್ರೆ ಯಾರಿಗೂ ಜನಕ್ಕೆ ತೊಂದರೆ ಮಾಡ್ದಂಗೆ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ನಾವು ಇದನ್ನ ಸಹಿಸ್ಕೋಬೇಕಂತಲ್ಲ. ನಿನ್ನೆ ಅದನ್ನೆಲ್ಲ ರೇಂಜ್ ಫೋನ್ ಮಾಡಿದೆ, ಉಡೋ ಸೋತ ಕೊಡ್ದೆ, ನಾವೇನು ಮಾಡೋಕ್ಕಾಗಲ್ರಿ, ನೀವೇ ಬಂದು ಮಾಡ್ಕೊಳ್ಳಿ ಎಂತ ಫೋನ್ ಕೊಡ್ದೇವು ಉತ್ತರ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕು, ಅದಕ್ಕೆ ನಾವು ಇದಂತ ನೋಡ್ತಾ ಇದೀವಿ. 4 ದಿವಸ ಅದು ಆನೆ ಓಡಿಸಿದ್ದು ಹೇಳಿದೆ ಡಿ ಎಫ್ ಒ ಬಂದು ಓಡಿಸಿಲ್ಲ ಅಂದರೆ ನಾವು ಇನ್ನೊಂದು ವಾರದೊಳಗೆ ಎಲ್ಲ ಬೃಹತ್ ಇದು ಮಾಡಿ ಡಿ ಎಫ್ ಒ ಆಫೀಸಿ ಮುತ್ತಿಗೆ ಹಾಕ್ತೀವಿ. ಚಿಕ್ಕಮಗಳೂರು ವರವಲ್ಲದಲ್ಲಿರುವಂಥ ಈ ಇಂದಾವರ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇದು ಕಳೆದ ಒಂದು ವಾರದಿಂದ ಆನೆಗಳು ಬಂದು ಇಲ್ಲಿ ಬಿಡ್ಬಿಟ್ಟು ಸುತ್ತಲಿನ ಸ್ವಲ್ಪ ಇಡೋಳಿ ಪ್ರದೇಶಗಳಲ್ಲಿ ಬೆಳೆ ನಾಶಕ್ಕೆ ಕಾರಣ ಆಗಿರ್ತವೆ. ಇದರಿಂದ ಸ್ಥಳೀಯ ಜನರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿ ಇವತ್ತು ಒಂದು ಈ ಥರ ನಮ್ಮನ್ನು ಒಂದು ರಸರಕ್ಕೆ ಮಾಡಿ ಪ್ರತಿಭಟನೆ ಮಾಡಿದರು. ಈಗ ನಾವು ರೈತರ ಜೊತೆ ಮಾತಾಡಿದ್ದೀವಿ. ಈ ಆನೆಗಳು ನಿರಂತರವಾಗಿ ಚಲನೆಯಲ್ಲಿರೋಂಥವು, ಸುಮಾರು ದಿವಸಗಳಿಂದ ಬೇರೆ ಬೇರೆ ಕಳೆದ 6 ತಿಂಗಳಿಂದ ಕಡೆ ಹಾಸನ ಜಿಲ್ಲೆಯಲ್ಲಿದ್ದಂಥ ಆನೆಗಳು ಈಗ ಚಿಕ್ಕಮಗಳೂರು ಕಡೆಗೆ ಬಂದಿದ್ದಾವೆ. ಇವು ಈ ಜಾಗದಲ್ಲಿ ನಿಲ್ಲೋದಿಲ್ಲ, ಬೇರೆ ಕಡೆ ಖಂಡಿತವಾಗೂ ಬೇರೆ ಅವು ಮೂವ್ ಆಗ್ತವೆ. ಅಲ್ಲಿ ತನಕ ಸ್ವಲ್ಪ ಸಮಯ ಮತ್ತು ತಾಳ್ಮೆಯಿಂದ ಅದನ್ನು ಬೇರೆ ಕಡೆಗೆ ಮೂವ್ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರನ್ನು ಜನರಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಆದಷ್ಟು ಬೇಗ ಅವು ಇಲ್ಲಿಂದ ಯಾವುದಾದ್ರು ಒಂದು ದೊಡ್ಡ ಅರಣ್ಯ ಪ್ರದೇಶಕ್ಕೆ ಸೇರ್ಕೊಳ್ಳೋಂಥ ಒಂದು ನಿರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಬಿಡ್ಬಿಟ್ಟಂಥ ಆನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅವಶ್ಯವಿರತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಟ್ಟು ಅವರಿಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೇವೆ. ಇದು ಅರಣ್ಯ ಅಧಿಕಾರಿಗಳ ಉಡಾಫೆ ಅಂತಲೇ ಹೇಳ್ಬೋದು. 8 ದಿನಗಳಾದರೂ ಕೂಡ ರೈತರುಗಳ ಹತ್ರ ಬಂದು ಅವರು ಸ್ಪಂದನೆ ಮಾಡ್ತಾ ಇಲ್ಲ. ರೈತರುಗಳು ಅವರಿಗೆ ಸಮಸ್ಯೆಗಳನ್ನ ಹೇಳಿದರೆ ಅವ್ರು ಯಾವ ಥರ ಅಂತ ಹೇಳಿದರೆ ಎಲಿಫೆಂಟ್ ಫೋರ್ಸ್ ಅವ್ರು ಹೇಳ್ತಾರೆ, ನಮಗೆ 3 ತಿಂಗಳಾಯಿತು ಪೇಮೆಂಟ್ ಕೊಟ್ಟು, 3 ತಿಂಗಳಾದರೂ ಕೂಡ ನಮಗೆ ಸಂಬಳ ಕೊಟ್ಟಿಲ್ಲ, ನಾವೇ ಕೊಡಿಸ್ಬೇಕು ಅಂತ ಹೇಳ್ತಾರೆ. 1 ಕೆಜಿ ಅಕ್ಕಿ ಕೊಟ್ಟಿದ್ದೀವಿ ಗುಚ್ಚಲಕ್ಕಿ, ಅಕ್ಕಿ ಕೊಟ್ಬಿಟ್ಟು ನೋಡಿ 12 ಜನ ಊಟ ಮಾಡಿ ಅಂತ ಕೊಡ್ತಾರೆ. ನಾವು ಬೇಯಿಸ್ಕೊಂಡು ಏನು ಊಟ ಮಾಡೋದು ಅಂತ ಹೇಳ್ತಾರೆ. ಇವರು ಫಸ್ಟು ಅವ್ರಿಗೆ ಸಹಕಾರ ಕೊಟ್ಟರೆ ಅವ್ರು ನಮಗೆ ಸಹಕಾರ ಕೊಡ್ತಾರೆ. ಫಸ್ಟು ಎಲಿಫೆಂಟ್ ಫೋರ್ಸ್ ಅವರಿಗೆ ಅರಣ್ಯ ಇಲಾಖೆಯವರು ಸಹಕಾರ ಕೊಡಲಿ ಅಂತ ಗ್ರಾಮಸ್ಥರೆಲ್ಲರೂ ಕೇಳ್ತಾ ಇದ್ದೀವಿ. ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಅಲ್ಲಿದೆ ಆನೆ, ಅಲ್ಲಿ ಯಾರು ಹೋಗ್ಬೇಡಿ, ಅದು ಪ್ರಚೋದನೆ ಬ್ಯಾಂಡ್ ಸೆಟ್ಟು ಮತ್ತೆ ಮೈಕು ಎಲ್ಲ ಇದು ಮಾಡಕ್ ಹೋಗ್ಬೇಡಿ, ಅವು ನಿಮ್ಮೇಲೆ ಬರ್ತವೆ ಅಂತ ನಮ್ಗೆ ಸುಳ್ಳು ಹೇಳ್ತಿದ್ದಾರೆ. ಸುಳ್ಳು ಸಂತೆ ರಾಜಕೀಯ ನಮ್ಗೆ ಯಾಕೆ ಬೇಕಯ್ಯ, ಪಟಾಕಿ ಹೊಡಿಬೇಡಿ, ಹೊಡಿದೇ ಇದ್ರೆ ತೋಟನ ಪೂರ ನಾಶ ಮಾಡ್ತವೆ. ಒಂದು ವರ್ಷ ಒಂದು ಅಡಿಕೆ ಬೆಳೆಯೋದಕ್ಕೆ 25 ವರ್ಷ ಬೇಕು. ರೇಂಜ್ ಫೋನ್ ಮಾಡಿದೆ, ಉಡೋ ಸೋತ ಕೊಡ್ತೇವೆ, ನಾವೇನು ಮಾಡೋಕ್ಕಾಗಲ್ರಿ, ನೀವೇ ಬಂದು ಮಾಡ್ಕೊಳ್ಳಿ ಅಂತ ಫೋನ್ ಕೊಡ್ತೀವಿ ಉತ್ತರ ಹೇಳ್ತೇವೆ. ಅದಕ್ಕೆ ನಾವೇನು ಮಾಡಬೇಕು, ಕೇಳೋಕೆ ಬಂದ್ರೆ ಕೊಂದೆ ಬಿಡ್ತಾರಯ್ಯ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.